ನಾಡಿನಾದಿ ದೇವತೆ ಶಿರಸಿಯ ಶ್ರೀ ಮಾರಿಕಾಂಬೆಯ ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವದ ಸಂಭ್ರಮ ಆರಂಭವಾಗಿದ್ದು ಶ್ರೀದೇವಿಯ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಿದ್ದಾರೆ. ದಿನಗಳ ಕಾಲ ಸಕಲ ಧಾರ್ಮಿಕ ವಿಧಿವಿಧಾನಗಳ ಮುಖಾಂತರ ವಿಜಯದಶಮಿಯ ಆಚರಣೆ ನಡೆಯಲಿದ್ದು, ಪ್ರತಿದಿನ ಉಡಿ, ಮಹಾಪೂಜೆ, ಪುಷ್ಪಾಲಂಕಾರ ಪೂಜೆ, ತುಲಾಭಾರ ಮತ್ತು ಕಾಣಿಕೆ ಸೇವೆಗಳು ಮಾತ್ರ ನೆರವೇರಲಿದೆ ಎಂದು ಆಡಳಿತ ಮಂಡಳಿ ಉಪಾಧ್ಯಕ್ಷ ಮನೋಹರ್ಮಲ್ ಮನೆ ತಿಳಿಸಿದರು. ಇವತ್ತು ನಾವು ಈ COVID-19 ಒಂದು ಸರ್ಕಾರದ ಆದೇಶವನ್ನು ಪಾಲಿಸುವುದಕ್ಕೋಸ್ಕರ ನವರಾತ್ರಿ ಉತ್ಸವವನ್ನು ಬಹಳ ಸರಳವಾಗಿ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಮ್ಮಲ್ಲಿ ಸ್ಪರ್ಧಾತ್ಮಕವಾದಂಥ ಕಾರ್ಯಕ್ರಮಗಳು, ಎಲ್ಲ ರೀತಿಯ ಚಟುವಟಿಕೆಗಳ ಕುರಿತಾದ ಕಾಂಪಿಟೇಷನ್ನು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ಕೀರ್ತನೆಗಳು ನಡೆಯುತ್ತಿತ್ತು. ಈ ವರ್ಷ ಅದೆಲ್ಲವನ್ನು ಕೋವಿಡ್ ಕಾರಣದಿಂದಾಗಿ ಬಿಟ್ಟು ಸಾಂಪ್ರದಾಯಿಕವಾಗಿ ದೇವಸ್ಥಾನದಲ್ಲಿ ಯಾವ ಪೂಜೆ ಪುನಸ್ಕಾರಗಳು ನಡೆಯಬೇಕು ಅದನ್ನು ವ್ಯವಸ್ಥಿತವಾಗಿ ಮಾಡುವಂಥ ಎಲ್ಲ ಸೌಕರ್ಯವನ್ನು ನಾವು ವಿಶ್ವಾಸ ಮಂಡಳಿ ಹಾಗೂ ಬಾಬ್ದಾರೆಲ್ಲರೂ ಕೂಡಿ ಅದನ್ನು ನೆರವೇರಿಸ್ತಾ ಇದ್ದೇವೆ. ಈಗ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ಎಂದಿನಂತೆ ಹೂ ಪೂಜೆ ಹಾಗೂ ಭಕ್ತರು ದೇವರಿಗೆ ಯಾವ ರೀತಿಯ ಹರಕೆಗಳನ್ನು ಪೂಜೆಗಳನ್ನು ಸಲ್ಲಿಸಬೇಕು ಅದಕ್ಕೆಲ್ಲದಕ್ಕೂ ಅವಕಾಶವನ್ನು ನೀಡಿದ್ದೇವೆ. ಹಾಗೂ ಹೂವಿನ ಅಲಂಕಾರವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಇರ್ತವೆ. ಪೂಜೆಗಳು ಯಥಾವತ್ತಾಗಿ ನಡೀತವೆ. ಆದರೆ ಪ್ರತಿ ವರ್ಷ ನಾವು ಈ ಭಕ್ತ ಜನರಿಂದ ಆರತಿ ತಾಟನ್ನು ಮಾಡ್ತಿದ್ವಿ. ಅದು ಸಾಧಾರಣ ಒಂದು 100-150 ತಾಟು ಇರುವುದರಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ಸ್ ಮಾಡುವ ಕಾರಣವಾಗಿ ಆ ತಾಟುಗಳನ್ನು ಈ ಸಲ ನಾವು ಅದನ್ನು ದೇವಸ್ಥಾನದಲ್ಲಿ ಪಡೆಯುತ್ತಿಲ್ಲ. ಹಾಗೂ ದೇವಸ್ಥಾನದ ಮೂಲಕವಾಗಿ ಪೂಜೆಗಳನ್ನು ನೆರವೇರಿಸುತ್ತಿದೆ. ಅದರಂತೆ ಪ್ರತಿದಿನ ಈ ನವರಾತ್ರಿಯ ಸಮಯದಲ್ಲಿ ಪಾರಾಯಣ ಉತ್ಸವಗಳು ನಡೀತವೆ. ಬಹಳಷ್ಟು ಭಕ್ತರು ಪಾರಾಯಣಕ್ಕೆ ತಮ್ಮ ಹೆಸರನ್ನು ನಮೂದಿಸಿ ಪಾರಾಯಣದಲ್ಲಿ ಕೂಡುತ್ತಿದ್ವಿ. ಅದಕ್ಕೆ ನಾವೇನು ಮಾಡಿದ್ದೇವೆ ಅಂತಂದರೆ, ಈ ವರ್ಷ ಪಾರಾಯಣ ಮಾಡುವವರು ತಮ್ಮ ಹೆಸರು, ನಕ್ಷತ್ರ, ಗೋತ್ರಗಳನ್ನು ಕೊಟ್ಟು ಅವರ ಹೆಸರಿನಲ್ಲಿ ಪಾರಾಯಣವನ್ನು ಮಾಡಿ ಮಧ್ಯಾಹ್ನ 1 ಗಂಟೆಯಿಂದ 8 ಗಂಟೆಯವರೆಗೆ ಆ ರಸೀದಿಯನ್ನು ಯಾರು ಮಾಡಿದ್ದಾರೆ ಅವರಿಗೆ ಪ್ರಸಾದ ವಿತರಿಸುವಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಏರ್ಪಡಿಸಿದ್ದೇವೆ. ಮಧ್ಯಾಹ್ನ ಕೂಡ 1 ಗಂಟೆಯ ನಂತರ ದೇವಸ್ಥಾನದ ಪೂಜೆಯ ನಂತರ ಊಟೋಪಚಾರಗಳನ್ನು ಕೂಡ ಇಟ್ಟಿದ್ದೇವೆ. ಪ್ರತಿಯೊಂದು ಭಕ್ತರಿಗೆ ಊಟದ ಅಂತೆ ಎಲ್ಲ ರೀತಿಯ 2 ಸ್ವೀಟ್ಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀಡಲು ನಾವು ವಿಶ್ವಾಸ ಮಂಡಳಿಯವರು ನಿರ್ಧರಿಸಿದ್ದೇವೆ. ಆ ದಿಸೆಯಲ್ಲಿ ಈ ವರ್ಷದ ನವರಾತ್ರಿ ಉತ್ಸವ ನಮ್ಮ ಕರ್ನಾಟಕದ ಎಲ್ಲ ದೇವಾಲಯಗಳಲ್ಲಿ ನಡೆಯುವಂತೆ ಸರಳವಾಗಿ ಅದ್ಧೂರಿಯಾಗಿ ನಡೀತಾ ಇದೆ ಅನ್ನಲಿಕ್ಕೆ ಬಹಳ ವಿಶ್ವಾಸ ಮಂಡಳಿಯವರಿಗೆ ಸಂತೋಷ ಎನಿಸ್ತಾ ಇದೆ. ಇನ್ನು COVID-19 ಇರುವ ಹಿನ್ನೆಲೆಯಲ್ಲಿ ಈ ಬಾರಿ ಸರಳವಾಗಿ ಆಚರಣೆ ಮಾಡಲಾಗುತ್ತಿದ್ದು, ಯಾವುದೇ ರೀತಿಯ ಕೀರ್ತನೆ, ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳು ನೆರವೇರುವುದಿಲ್ಲ. ಸರ್ಕಾರದ ಸೂಚನೆಯಂತೆ COVID-19 ಮುಂಜಾಗ್ರತಾ ಕ್ರಮಗಳನ್ನು ಕಡ್ಡಾಯವಾಗಿ ದೇವಸ್ಥಾನದಲ್ಲಿ ಚಾಚು ತಪ್ಪದೇ ಪಾಲಿಸಲಾಗುತ್ತಿದೆ. ಭಕ್ತರು ಕೂಡ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಕಷ್ಟಗಳನ್ನು ಪರಿಹರಿಸಿ ಶುಭ ಫಲಗಳನ್ನು ನೀಡು ಎಂದು ಶ್ರೀದೇವಿಯಲ್ಲಿ ಅರಕೆ ಇಟ್ಟು ಶ್ರೀದೇವಿಯ ಪ್ರಸಾದವನ್ನು ಸ್ವೀಕರಿಸಿದರು.
ಸರ್ವಾಲಂಕಾರ ಭೂಷಿತಳಾದ ಶ್ರೀದೇವಿಯು ಬಂದ ಭಕ್ತರನ್ನು ಹರಸುತ್ತಿದ್ದಾಳೆ. ಜನೋ ಜನಿ ರೋಷಿಣಿ.